ಇಲ್ಲೇನ್ ಮಾಡ್ಲಿಕತ್ತೆ? ಮತ್ತೆ ನನ್ನ ಲ್ಯಾಪ್‌ಟಾಪ್ ಕೆಡಿಸಿದೆನ್ವಾ? ಇಲ್ಲ, ಅದು ಇದ್ರೊಳಗ ನನ್ನ ಹಾಡಿನ ಸೀಡಿ ಇತ್ತು. ಇರ್ಲಿ ಬಿಡು, ಇದ್ರೆ ಇದ್ರೊಳಗೆ ಇರ್ತದೆ. ಅದ್ ಬೇಕಿತ್ತು ಕೊಡಿ. ತಗೋ ನಿನ್ ಸೀಡಿ. ಇನ್ನು ಎಲ್ಲ ಹಾಡ ಇದ್ರೊಳಗ ಅವ. ಹೋಗಿನ್ನ. ಆತು, ನಾನು ನಿನ್ ಲ್ಯಾಪಿ ಟ್ಯಾಪಿ ಸಹಾಯ ಇಂತೆ ಸ್ಪರ್ಧೆಗೆ ಹೋಗ್ತೀನಿ. ಗೆದ್ದು ತೋರಿಸ್ತಿ. ಕನಸ್ ಕಾಣ್ಬೇಡ, ಸ್ಕೂಲ್ ಒಳಗ್ ಗೆಲ್ಲೋದ ನಾನು, ನ್ಯೂಸ್ ಪೇಪರ್ ಒಳಗ್ ಬರೋದ ನನ್ನ ಹೆಸರು. ಟೊಮೆಟೊ 20 ರೂಪಾಯಿ ಕೆಜಿ ಅದ. ನಿನಗೆ 15 ರೂಪಾಯಿ ಕೊಡ್ತೀನಿ ತಗೊಳ್ಳ ಬಾ. ಹಾ, 1 ಕೆಜಿ ಟೊಮೆಟೊಕ್ಕೆ 15 ರೂಪಾಯಿ? ನಾ ಚಿಕ್ಕವಳು, ನನ್ನ ಹತ್ರ ಮೋಸ ಮಾಡಕ್ ಆಗ್ತು ಹೇಳಿ ಬೆಲೆ ಜಾಸ್ತಿ ಮಾಡ್ತೀಯಾ? ಬೆಲೆ ಜಾಸ್ತಿ ಮಾಡಿ 5 ರೂಪಾಯಿ ಕಡಿಮೆ ಕೊಟ್ಟಿದ್ದೆ ಅಂತ ಬೇರೆ ಹೇಳ್ತೀಯಾ? ನನ್ನ ಹತ್ರ ಹಂಗೆಲ್ಲ ಮಾಡಕ್ ಆಗ್ತಲ್ಲ. ಇಲ್ಲಮ್ಮ, ಪೂರಾ ಬಜಾರ್ನಾಗ ಒಂದೇ ರೇಟ್ ಐತಿ. ನಮ್ದು ಮಾಲು ಪಕ್ಕ, ತೂಕನು ಪಕ್ಕ. ನಿನ್ನ ಹತ್ರ ಜಾಸ್ತಿ ರೊಕ್ಕ ತಗೊಂಡು ನಾನೇನ್ ಎರಡು ಮನೆ ಕಟ್ಬೇಕಾಯ್ತೇನ? ಆಹಾ, ಹಿಂಗ್ ಹೇಳಿ ಹೇಳಿನೇ ನಾಲ್ಕು ಮಹಡಿ ಮನೆ ಕಟ್ಟಿದ. ನನಗ್ ಗೊತ್ತಿಲ್ಲ, ನಂಗ್ ಆಲೂಗೆಡ್ಡೆ ಬೇಕು, ಟೊಮೆಟೊ ಬೇಕು, ಈರುಳ್ಳಿ ಬೇಕು, ಸಬ್ಬಸ್ಗೆ ಸೊಪ್ಪು, ಎಲ್ಲಾನು ತಗೊಂಡ್ ಮನೆಗ್ ಹೋಗ್ತಿ. ಅಲ್ಲ ಅಜ್ಜಮ್ಮ, ಇದೆಲ್ಲ ಚೆನ್ನಾಗಿತ್ತು ಅಂದ್ರೆ ಮಾತ್ರ ನಿಮಗ್ ದುಡ್ಡು ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ಆಯ್ತವ ತಂಗಿ, ಯಾರ್ ಬೇಡ ಅಂತಾರ? ಕಾಯಿಪಲ್ಲ ಚೆನ್ನಾಗತ್ತಂದ್ರ ರೊಕ್ಕ ಕೊಡು. 180 ಐತಿ. ಹಾ, 180 ರೂಪಾಯಿ ಅಕ್ಕ? ಹೋಯ್ ಎಂತ ಕಣ್ಣ, ನಂಗೂ ಲೆಕ್ಕ ಬತ್ತು, 150 ರೂಪಾಯಿ ಆಗ್ತು. ಆತ್ ಬಿಡುವ, ತಗ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ. ಏನು? ನಾನಾದ್ರೂ? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮತ್ತು ಒಂದು ಯಾಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವ್ದಪ್ಪ ಹೊಸ ನಂಬರಿಂದ ಫೋನ್ ಬತ್ತಾದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನ್ಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್